ಅಲ್ಲೇ ಕರೆದುಕೊಂಡು ಬಂದವರಿದ್ದೇನೆ. ನಿಮಗೆ ಅಗ್ರಹವಿಲ್ಲ ಯಾಕಚ್ಚಯ್ಯ? ಅದಲ್ಲದೆ ಹೋದ್ರೆ ಪ್ರಾಯ ಸಮರ್ಥನಾದ ನೀನು ಹುಡುಗಿ ಹಾಗಲ್ಲ ಅಜ್ಜಯ್ಯ. ಅಜ್ಜಯ್ಯ ಇವರು ನಿಮ್ಮ ಅಜ್ಜಯ್ಯನ ಅಜ್ಜಯ್ಯಿಸಿಕೊಂಡಿದ್ದೇನೆ ಹೇಳಿದ್ರ ಹೇಳಿದ್ರೆ ಅಜ್ಜಯ್ಯ ಆಗುದಿಲ್ಲ, ಬರೀ ಜಯ ಆಗ್ತದೆ. ಅಜ್ಜಯ್ಯ ಅಜ್ಜಯ್ಯ ಏನು? ನನ್ನ ಹೆಸರು ಪೂರ್ಣಿಮೈನುರಾಯಿ. ಹೆಸರ ಹೌದು ಪೂರ್ಣಿ ಅವರು. ನನ್ನ ನಾನು ಇಲ್ಲವಳಲ್ಲ. ಅಲ್ಲ ಅದು ಹೇಳುದು ಬೇಡ. ಹಾ ನೀನು ಇಲ್ಲಿಯವಳೆ ಇದು ನನಗೆ ಪರಿಚಯ. ಅಮರಪುರದವಳು ನಾನು. ಅಮರಪುರ ನಿನ್ನೂರ? ಹೌದು ಅಲ್ಲಿಯ ಮಹಾರಾಣಿ. ಅಲ್ಲಿ ಎಂತ ಮಾಡ್ಕೊಂಡಿದ್ದೇನೆ? ಅಲ್ಲಿ ಮಹಾರಾಣಿ ನಾನು. ಅಲ್ಲಿ ಮಹಾರಾಣಿ? ಹೌದಾ? ಹೌದು ನೀನ ರಾಜಕುಮಾರಿ. ನಿನ್ನ ನೋಡಿದ ಮೊದಲನೆ ಮನಾಗಿ ಕಾಣ್ತದೆ ಮಹಾರಾಣಿ. ಮಹಾರಾಣಿ ಅಜಯ ಹೊರ ಪ್ರದೇಶದಲ್ಲಿ ಹೋಗುವಂತಹ ನಾನು ಮೂರ್ಛಾವಸ್ಥೆಯಲ್ಲಿ ಬಿದ್ದಂತ ಹೆಣ್ಣೋರುಗಳನ್ನು ಕಂಡಿ ಅವಳನ್ನು ಉಪದೇಶಿಸಿದಾಗ ಇವಳೇ ಆಗಿದ್ಲು ಅಜಯ. ಕೊನೆ ಪ್ರದೇಶದಲ್ಲಿ ಇವಳಿ ಮೂರ್ಛ ಬಂತ. ನಾವು ಇಷ್ಟೊತ್ತಿದ್ದು ವಂಚ ಹಾಗಲ್ಲ ಅಜಯ್ಯ. ಮೂರ್ಛಾವಸ್ಥೆಯಲ್ಲಿ ಇದ್ದಿದ್ಲು ಕಾರಣ ಹೇಗೆ? ಅವಳು ಬರುವಂತಹ ರಥದ ಗಾಲಿಗಳೆರಡೂ ತುಂಡಾದ್ದರಿಂದ ಅವಳ ಈ ಪರಿಣಾಮಕ್ಕೆ ಕಾರಣ. ಕಾಡಿಗೆ ಬಂದ ಕೂಡಲೇ ನಿನ್ ಮೂರ್ಛೆ ಬಂತಲ್ಲ. ಅಲ್ಲ ನೀನ್ ಕಾಡಿಗೆ ಬಂದದ್ದು ಯಾಕೆ? ಕಾರಣ ಉಂಟು. ಬಿದ್ದದ್ದು ಯಾಕೆ? ಕಾರಣ ಉಂಟು ಅದಕ್ಕೆ. ಅಲ್ಲ ಕಾರಣ ಇಲ್ಲದೆ ಯಾವುದೂ ಆಗುದಿಲ್ಲ. ಬಿದ್ದಿದ್ದಕ್ಕೆ ಕಾರಣ ಹೇಳ್ತೇನೆ. ಬಿದ್ದದ್ದಕ್ಕೆ ಹೌದು. ಅರಮನೆಯಿಂದ ಅವಸರದಲ್ಲಿ ರಥವನ್ನು ಹೊಡೆಯುತ್ತಾ ಬಂದೆ. ಹಾ ಗಾಡಿ ಎತ್ಕೊಂಡು ಬಂದೆ. ಹೌದು ನೋಡು, ಮನೆಯಿಂದ ಹೊರಡುವಾಗ ಗಾಡಿಯಲ್ಲಿ ಗಾಳಿ ಉಂಟಾ ಇಲ್ವಾ ಜನಿತ ಆಗಿದೆ ನೋಡಿಕೊಂಡು ಹೊಡಿಬೇಕು. ಅವಸರವಾಯ್ತು ಅಜ್ಜಯ್ಯ. ಬರೀ ಗಾಡಿ ಹತ್ಕೊಂಡು ಹೊಡಿ. ಕಾರ್ಯರಹಿತವಾಗಿ ಹೊರಟು ಬಂದಿದ್ದು ನಾನು. ಅವಸರವೇ ಆಪತ್ತು, ನಿಧಾನವೇ ಸಂಪತ್ತು. ಬಂದ ಕೂಡಲೇ ಚಕ್ರವರ್ತಿ ಇಬ್ಬಾಗವಾಯ್ತು. ಚಕ್ರವೇ ತುಂಡಾಯ್ತಾ? ಹೌದು. ಹಾ ರಥ ಏರಿ ಬಂದದ್ದಲ್ಲ. ಹಾ ಯಾವ ಆಚಾರ ಮಾಡಿದ್ದೆ ನೋಡಿ. ಇದು ಕಿಲ್ ತಪ್ಪಿ. ಹಾ ಕಿಲ್ ತಪ್ಪಿದ ಕೂಡಲೇ ಅದು ಇತ್ತು. ಹೌದು. ಹಾ ಬಿದ್ದ ತಕ್ಷಣ ಮೂರ್ಛೆ ಅವಸ್ಥೆಯಲ್ಲಿ ಇದ್ದೆ ನಾನು. ಸರಿ ಆ ಹೊತ್ತಿನಲ್ಲಿ ಇವನು ಬಂದು ಕೈ ಹಿಡಿದು ಎತ್ತಿದ ಮೇಲೆ ಕೈ ಹಿಡಿದು ಎತ್ತದೆಯಪ್ಪ ಅವಳು ಎತ್ತಿ ಅಲ್ಲ ಬಿಟ್ಟು ಬರೋದು ಕರ್ಕೊಂಡು ಬಂದ. ಹಾಗಲ್ಲ ಅಜ್ಜಯ್ಯ. ಸರಿ ಕಾಡು ಪ್ರದೇಶದಲ್ಲಿ ಬರುವಾಗ ತನ್ನ ರಥದ ಗಾಲಿಗಳು ಕಳಿಸಿದ್ರಿಂದ ಮೂರ್ಛಾವಸ್ಥೆಯಲ್ಲಿದ್ದಾಗ ನಿಮ್ಮ ಕೈ ಹಿಡಿದು ಎತ್ತಿದ. ಹಾಗಾದ್ರೆ ಹೊರಟದ್ದು ಎಲ್ಲಿಗೆ? ನೀವು ಹೊರಟದ್ದು ಶಿವಗಿರಿಗೆ. ಹೌದಾ? ಇಲ್ಲಿಗೆ ಬರ್ಲಿಕ್ಕೆ? ಹೌದು. ಕಾರಣ ಉಂಟು. ನನ್ನ ಮಾವರಾದಂತ ವಿಜಯವರ್ಮ. ವಿಜಯ್ ಮಾತಾಡ್ ನಾನು ಕೆಪ್ಪ. ನನ್ನ ಮಾವ ವಿಜಯವರ್ಮನನ್ನು ಯಾರೋ ಸೆರೆಯಲ್ಲಿಟ್ಟಿದ್ದಾರಂತೆ ವಿರೋಧಿಗಳು ಈ ಊರಿನ. ಹೌದು. ಅವನನ್ನ ಸೆರೆಯಲ್ಲಿಟ್ಟಿದ್ದಾರಂತೆ. ಬಿಡಿಸಬೇಕು ಎನ್ನುವ ಕಾರಣದಿಂದ ಅವಸರದಲ್ಲಿ ಹೊರಟು ಬಂದಿದ್ದು ನಾನು. ಮಹಾರಾಜ ನಿನಗೆ ಮಾವ ಆಗ್ಬೇಕು. ಸಂಬಂಧ ಅಲ್ಲ ನನ್ಗೆ ಗೊತ್ತಲ್ಲ. ಮಾವ ಅಂದ್ರೆ ಹೇಗಮ್ಮ? ಮಹಾರಾಜನಿಗೆ ಯಾರಾದ್ರೂ ಅಕ್ಕ ತಂಗಿಯಲ್ಲಿದ್ದಾಳ? ಅಕ್ಕ ಇದ್ದಾರೆ. ಹಾ ನಿಮ್ಗೆ ಗೊತ್ತಿರ್ಬೇಕಲ್ಲ. ಹೌದು. ಅಕ್ಕನ ಮಗಳೇ ಬಿಡ? ಹೌದು ಮಹಾರಾಜರ ಅಕ್ಕನ ಮಗಳು ನಾನು. ಹೋಗಿ ಬಿಡ. ಯಾರು ಅಂತ ಗೊತ್ತಾಯ್ತಾ? ಇಲ್ಲ ನಾನು ನಿನಗೆ ಎತ್ತಿಗೆ ಬೀಳ್ತೀನಿ. ಎಲ್ಲಿ ಬೀಳ್ತೀರಿ ಎತ್ತಿಗೆ? ನೀ ಬಿದ್ದಲ್ಲೇ ಹೋಗಿ ಬೀಳೋದು. ನಿನ್ನ ಮಾವನಿಗೆ ನಾನೇ ಮಗಳು. ನಿನ್ನ ಚಿಕ್ಕ ಮಗುವಾಗಿರುವಾಗ ಹೌದಾ ಇಷ್ಟು ಬೆಳೆದ್ಬಿಟ್ಟಿಯಮ್ಮ? ಅತ್ತಿಗೆ ಹೊಂದಿಸಿಕೊಂಡಿದ್ದೇನೆ. ಇದ್ದೇನೆ. ಹೀಗೆ ಯಾರು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ನನ್ನ ಮಗಳು ಮಹಾರಾಜರ ಹೆಂಡತಿ. ಅಮ್ಮ ಅತ್ತೆ ಅಮ್ಮ ಹೊಂದಿಸಿಕೊಂಡಿದ್ದೇನೆ. ನಿನ್ನಂತವ್ರು ಸಿಕ್ಕಿದ್ರೆ ಯಾವ್ದಾದ್ರು ಒಂದು ಅತ್ತೆ. ಬಿದ್ದಲ್ಲೇ ಹೋಗೋ ಒಂದು ನರಕ್ ಹೊಡಿತದಲ್ಲ. ಮತ್ತಲ್ಲದೆ ಅತ್ತೆ ಅಂತೀಯಲ್ಲ ನೀನು. ಅತ್ತೆ ಹೇಗೆ? ನೀವು ನನ್ನ ಪ್ರೀತಿಸುವ ಕಾರಣದಿಂದ ಮದುವೆ ಆಗ್ಬೇಕು. ಅದಲ್ಲ ಮುಂದೆ ನೋಡುವ. ಈಗ ಈ ಸಂದರ್ಭದಲ್ಲಲ್ಲ. ಪ್ರಸ್ತುತ ನೀನು ಮಗ ಯಾವಾಗ್ಲೂ ಕೇಳ್ತಾ ಇದ್ದ ನನ್ನಪ್ಪ ಯಾರು ನನ್ನಪ್ಪ ಯಾರು ಇದು? ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಪ್ರಶ್ನೆಗೆ ಹೋಗ್ತಾರೆ. ಅಪ್ಪ ಎಲ್ಲಿ ಕೇಳಿದಾಗ ನೀನು ತಣ್ಣಿ ತಿನ್ಲಿಕ್ಕೆ ಅಪ್ಪ ಕೊಟ್ಟೆ. ಅದ ಅಲ್ಲ ತಣ್ಣೀರೇ ಉತ್ತರವಾಗಿತ್ತು ಅವರ ಪ್ರಶ್ನೆಗೆ. ಈಗ ಉತ್ತರ ಕೊಡುವ ಸಮಯ ಬಂದಿದೆ. ಸೆರೆಮನೆಯಲ್ಲಿರುವವರು ಬೇರೆ ಯಾರು ಅಲ್ಲ, ನಿನ್ನ ಅಪ್ಪ ಮಗನೇ. ಅಮ್ಮ
ಇಷ್ಟು ದಿವಸಗಳ ಕಾಲ ತಂದೆ ಯಾರು ಎನ್ನುವುದಾಗಿ ಅರಿಯದೆ ಬೆಳೆದವರಿದ್ದೇನೆ. ಈಗ ತಂದೆ ಯಾರು ಎನ್ನುವುದಾಗಿ